ಟಿಕೆಟ್ ಕೈ ತಪ್ಪಿದ ಬಿಜೆಪಿಯ ಹಿರಿಯ ನಾಯಕರ 24ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಿಜೆಪಿಗೆ ಕಂಟಕವಾಗ್ತಾರಾ ಅನ್ನುವಂತಹ ಪ್ರಶ್ನೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಡ್ತಾ ಇದೆ. ಸ್ವಪಕ್ಷದ ವಿರುದ್ಧ ಸಂಸದ ಕರಡಿ ಸಂಗಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಪಕ್ಷದ ಕೆಲವರು ನನ್ನ ವಿರುದ್ಧ ಷಡ್ಯಂತ್ರವನ್ನು ನಡೆಸಿದ್ದಾರೆ. ಬೆಂಬಲಿಗರು ಸಭೆಯನ್ನು ಕರೆದಿದ್ದಾರೆ, ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತೇನೆ. ನಿನ್ನೆ BSY ಜೋಶಿ, ಸುನೀಲ್ ಕುಮಾರ್ ಕರೆ ಮಾಡಿದರು. ಪಕ್ಷ ಸರಿಪಡಿಸುತ್ತೆ ಎಲ್ಲವನ್ನು ಅಂಥೇಳಿ ಭರವಸೆ ಕೊಟ್ಟಿದ್ದಾರೆ. ಕಾರ್ಯಕರ್ತರ ನಿರ್ಧಾರವನ್ನು ಕಾದು ನೋಡ್ತೇನೆ ಅಂಥೇಳಿ ಕರಡಿ ಸಂಗಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಸಂಗಣ್ಣ ಕರಡಿದ್ದಾರೆ, ಅವರೇ ಮಾತಾಡ್ಸೋ ಬನ್ನಿ ಸರ್. ಈಗ ಇವತ್ತಿನ ಸಭೆ, ಬೆಂಬಲಿಗರ ಸಭೆ ಇದೆ, ಇವತ್ತು ಏನು ತೀರ್ಮಾನ ಆಗುತ್ತೆ ಸರ್ ನಿಮ್ಮದು? ಅಲ್ಲ, ಇವತ್ತು ನಮ್ಮ ಬೆಂಬಲಿಗರು ಮತ್ತು ಹಿತೈಷಿಗಳು ಒಂದು ಸಭೆ ಆಗಬೇಕು, ಸಭೆ ಆಗಿ ಅದು ಚರ್ಚೆ ಮಾಡೋಣ, ಆಮೇಲೆ ನಿಮ್ಮ ನಿಲುವು ತಗೊಳ್ರಿ ಅಂತ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಬೆಂಬಲಿಗರ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಆ ಸಭೆಯಲ್ಲಿ ಡಿಸ್ಕಸ್ ಆದಮೇಲೆ ನಾವು ಏನು ನಿರ್ಣಯ ತೆಗೆದುಕೊಳ್ಬೇಕನ್ನೋದನ್ನು ಮುಂದಿನ ಹೆಜ್ಜೆ